ಸಮಸ್ತ ಕನ್ನಡಿಗರಿಗೂ ನಮಸ್ತೆ ಮಾಡ್ತಾ ನಾನು ಬಂದಿದ್ದೀನಿ ಇವತ್ತೊಂದು ಹೊಸ ವಿಡಿಯೋದೊಂದಿಗೆ. ಮನೆಗಳನ್ನ ಕಟ್ಸೋದು ಅಂದರೆ ಪ್ರತಿಯೊಂದು ಇಂಪಾರ್ಟೆಂಟೇ, ಅದರಲ್ಲೂ ಸ್ವಿಚಸ್ಸು ತುಂಬಾ ಇಂಪಾರ್ಟೆಂಟ್. ಪಾರ್ಕಿಂಗ್ ಏರಿಯಾ ಆಗಿರ್ಬೋದು, ಕಿಚನ್ ಆಗಿರ್ಬೋದು, ಲಿವಿಂಗ್ ಹಾಲ್ ಆಗಿರ್ಬೋದು, ರೂಮ್ಗಳಿಗಾಗಿರ್ಬೋದು ಸ್ವಿಚಸ್ ಬೇಕೇ ಬೇಕು. ಕೆಲವೊಂದಷ್ಟು ಬೇಸಿಕ್ ನೀಡಿಗೋಸ್ಕರ ಬೇಕಾಯಿತು ಅಂತಂದರೆ ಇನ್ನೂ ಕೆಲವೊಂದಷ್ಟು ಆಪ್ಷನಲ್ ಇರುತ್ತೆ. ಪ್ರತಿಯೊಂದನ್ನು ಪ್ಲಾನ್ ಮಾಡಿ ಎಲೆಕ್ಟ್ರಿಷಿಯನ್ಗೆ ಹೇಳಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಹೇಳೋದಾಯಿತು ಅಂತಂದರೆ, ಕಾರ್ ಪಾರ್ಕಿಂಗಲ್ಲಿ ಎಲೆಕ್ಟ್ರಿಕ್ ಸ್ಕೂಟರ್ಗೆ ಚಾರ್ಜಿಂಗ್ ಪಾಯಿಂಟ್ ಬೇಕು ಅಂತಂದರೆ ಹೇಳಬೇಕಾಗುತ್ತೆ. ಕೆಲವ್ರ ಹತ್ರ ಎಲೆಕ್ಟ್ರಿಕ್ ಕಾರ್ಗಳಿರುತ್ತೆ, ಸಿ ಸಿ ಕ್ಯಾಮ್ರಾನ ಮುಂದೆ ಏನಾದರೂ ಹಾಕಿಸ್ತೀವಿ ಅಂತಂದರೆ ಅದನ್ನು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಕಿಚನಲ್ಲಿ ಹೇಳೋದಾದರೆ ಗ್ರೈಂಡರ್ ಏನಾದರೂ ಯೂಸ್ ಮಾಡ್ತೀವಿ ಅಂದರೆ ಸಪ್ರೇಟ್ ಹೇಳಬೇಕಾಗತ್ತೆ. ಕೆಲವರು ಓವನ್ ಯೂಸ್ ಮಾಡ್ತಾರೆ, ಕೆಲವೊಬ್ರು ಏನು ಮಾಡಿರ್ತಾರಪ್ಪ ಅಂತಂದರೆ ಕಿಚನಲ್ಲೇ ಫ್ರಿಡ್ಜ್ ಇಡಬೇಕು ಅನ್ನೋ ಥರ ಪ್ಲಾನ್ ಮಾಡಿಸಿರ್ತಾರೆ, ಅದನ್ನು ಇನ್ಫಾರ್ಮ್ ಮಾಡಬೇಕಾಗತ್ತೆ. ಎ ಸಿ ಪಾಯಿಂಟ್ಸ್ ಎಷ್ಟು ಬೇಕು ಅಂತ ಹೇಳಬೇಕಾಗತ್ತೆ. ಯು ಪಿ ಎಸ್ ಪಾಯಿಂಟ್ಗಳು ಬೇಕು ಅಂತಂದ್ರೂ ತಿಳಿಸ್ಬೇಕಾಗತ್ತೆ. ನಾವು ಏನೇನು ಮೆಟೀರಿಯಲ್ಸ್ನ ಯೂಸ್ ಮಾಡ್ತಿದ್ದೀವಿ, ಮುಂದೆ ಯಾವುದನ್ನ ಪರ್ಚೇಸ್ ಮಾಡಬೇಕು ಅನ್ನೋ ಥರ ಪ್ಲಾನ್ ಇದೆ. ಪ್ರತಿಯೊಂದನ್ನು ಪ್ಲಾನ್ ಮಾಡಬೇಕಾದ್ರೆ ಹೇಳಿದ್ರೆ ನೀಟಾಗಿ ಸ್ಕೆಚ್ ಮಾಡಿಕೊಟ್ಟಿರ್ತಾರೆ. ಬೈ ಚಾನ್ಸ್ ಇಲ್ಲೇನಾದರೂ ಮಿಸ್ ಆಗಿತ್ತು ಅಂತಂದರೆ ಎಕ್ಸ್ಪೀರಿಯನ್ಸ್ಡ್ ಎಲೆಕ್ಟ್ರಿಷಿಯನ್ಸ್ ಆಯಿತು ಅಂತಂದರೆ ಗೈಡ್ ಮಾಡ್ತಾರೆ ನಿಮ್ಗೆ ಈ ಥರ ಪಾಯಿಂಟ್ಗಳು ಎಕ್ಸ್ಟ್ರಾ ಬೇಕಾ ಅಥವಾ ಬೇಡವಾ ಅಂತ. ಅದನ್ನ ಅನಲೈಸ್ ಮಾಡಿ ನಾವು ಡಿಸಿಷನ್ ತಗೋಬೇಕಾಗುತ್ತೆ. ಎಲೆಕ್ಟ್ರಿಕ್ ಗ್ರೂ ಮಾಡ್ಕೊಳ್ಳೋಕೆ ಮುಂಚೆನೆ ಡಿಸಿಷನ್ ಕರೆಕ್ಟ್ ಆಗಿತ್ತು ಅಂತಂದರೆ ಮತ್ತೆ ಪ್ಯಾಚ್ ವರ್ಕ್ಸ್ ಮಾಡೋಂತಹ ನೆಸೆಸಿಟಿ ಬರಲ್ಲ. ಪಿ ಒ ಪಿ ಮಾಡಿಸ್ತೀವಿ ಅಂತಂದ್ರೂ ಸ್ವಿಚಸ್ಗಳು ಬೇಕಾಗುತ್ತೆ. ಸ್ಪಾಟ್ ಲೈಟ್ಗಳನ್ನ ಹಾಕಿಸ್ತೀವಿ ಅಂತಂದ್ರೂ ಸ್ವಿಚಸ್ಗಳು ಬೇಕಾಗುತ್ತೆ, ಅದನ್ನು ಇನ್ಫಾರ್ಮ್ ಮಾಡಬೇಕಾಗುತ್ತೆ. ನಮಗೆ ಸದ್ಯಕ್ಕೆ ಏನು ನೆಸೆಸಿಟಿ ಇದೆ ಅಷ್ಟನ್ನ ಮಾತ್ರ ಹಾಕ್ಸಿದ್ರೆ ನೆಕ್ಸ್ಟ್ ಫ್ಯೂಚರಲ್ಲಿ ಏನಾದರೂ ಪರ್ಚೇಸ್ ಮಾಡಿದಾಗ ಮತ್ತೆ ಗ್ರೂ ಮಾಡೋದು ಪ್ಯಾಚ್ ವರ್ಕ್ ಮಾಡೋದು ಆಗುತ್ತೆ. ಅದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಅಂತ ಸ್ಟಾರ್ಟಿಂಗಲ್ಲೇ ರೆಡಿ ಮಾಡಿಸ್ಕೊಂಡಿರಬೇಕಾಗುತ್ತೆ. ಮುಂದೆ ನೋಡ್ಕೊಳ್ಳೋಣ ಅನ್ನೋದಾದರೆ ಆಗ ಲೇಬರ್ ಚಾರ್ಜಸ್ ಜಾಸ್ತಿ ಆಗುತ್ತೆ, ಹಾಗೆಯೇ ಗ್ರೂ ಬೇಡ ಅಂತ ಅಂದರೆ ವೈರಿಂಗ್ ಎಲ್ಲ ಮೇಲ್ಗಡೆನೆ ಮಾಡಿಸ್ಬೇಕಾಗುತ್ತೆ, ಅಷ್ಟು ಚೆನ್ನಾಗಿ ಕಾಣಲ್ಲ. ಯಾವುದೇ ಥರದ ಲೈಟ್ಸ್ಗಾಗಿರ್ಬೋದು ಅಥವಾ ಚಾರ್ಜಿಂಗ್ ಪಾಯಿಂಟ್ಗಾಗಿರ್ಬೋದು ಒಂದು ಅಥವಾ ಎರಡು ಎಕ್ಸ್ಟ್ರಾ ಮಾಡಿಸಿದ್ರೆ ಬೆಸ್ಟ್. ಮೇಯ್ನ್ ಆಗಿ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿ ನೀಟಾಗಿ ಪ್ಲಾನ್ ಮಾಡಿಸ್ಬೇಕಾಗತ್ತೆ. ಸಿ ಸಿ ಕ್ಯಾಮ್ರಾಗಳು ಪ್ರೆಸೆಂಟ್ ಬೇಡ ಅನ್ಸಿದ್ರು ಫ್ಯೂಚರಲ್ಲಿ ಏನಾದ್ರು ಹಾಕಿಸ್ಬೇಕು ಅಂದಾಗ ಕಷ್ಟ ಆಗಬಾರ್ದು ಅಂದ್ರೆ ಮೊದಲೇ ಪಾಯಿಂಟ್ ಮಾಡಿ ವೈರಿಂಗ್ ಮಾಡಿಸಿ ಬಿಡಬೇಕಾಗುತ್ತೆ. ಕೆಲವೊಂದಷ್ಟು ಮಾತ್ರ ವಾಲ್ಗಳನ್ನ ಗ್ರೂ ಮಾಡಿ ಹಾಕಿದ್ರು, ಕೆಲವೊಂದಷ್ಟು ಮೋಲ್ಡ್ಗಳು ಮಾಡಬೇಕಾದ್ರೆ ವೈರಿಂಗ್ ಮಾಡ್ಕೋಬೇಕಾಗತ್ತೆ, ಅದು ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸ್ವಿಚಸ್ಗಳ ಬಗ್ಗೆ ಸರಿಯಾದ ನಾಲೆಡ್ಜ್ ಇತ್ತು ಅಂತ ಅಂದ್ರೆ ಮಾತ್ರನೇ ಇದನ್ನೆಲ್ಲ ಕ್ಯಾಲ್ಕುಲೇಟ್ ಮಾಡಿ ಹೇಳಕ್ ಗೊತ್ತಾಗುತ್ತೆ, ಇಲ್ಲ ಅಂತಂದ್ರೆ ಕಷ್ಟ ಆಗ್ಬೋದು. ಪಾಯಿಂಟ್ಗಳನ್ನು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ಯಾಕೆಂದ್ರೆ ಎಲ್ಲಿಗೆ ಎಷ್ಟು ಆಂಪ್ಸ್ ನ ಯೂಸ್ ಮಾಡಬೇಕು ಅಂತ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಕೋಸ್ಕರ. ಸ್ವಿಚಸ್ ಪಾಯಿಂಟ್ ಎಷ್ಟು ಇಂಪಾರ್ಟೆಂಟ್ ವೈರಿಂಗು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ, ಎಲ್ಲದನ್ನು ಸರಿಯಾದ ರೀತಿಯಲ್ಲೇ ಮಾಡಿಸ್ಬೇಕಾಗತ್ತೆ. ಕೆಲವರು ಎಲ್ಲಾ ಕಡೆನೂ ಎ ಸಿ ಪಾಯಿಂಟ್ಗಳನ್ನೇ ಹಾಕಿಸ್ತಾರೆ, ಇನ್ನು ಕೆಲವರು ಫ್ಯಾನ್ಗಳ ಪಾಯಿಂಟ್ ಮಾತ್ರ ಹಾಕಿಸ್ತಾರೆ. ಬಾತ್ರೂಮ್ಸ್ಗಳಲ್ಲಾಯ್ತು ಅಂತಂದ್ರೆ ಗೀಸರ್ ಯೂಸ್ ಮಾಡೋರು ಅದನ್ನು ಹಾಕಿಸ್ಬೇಕಾಗತ್ತೆ. ಮುಂಚೆನೆ ಎಲ್ಲ ಇನ್ಫಾರ್ಮ್ ಮಾಡೋದ್ರಿಂದ ಎಲ್ಲಾ ಎಲೆಕ್ಟ್ರಿಕಲ್ ವೈರ್ಸ್ಗಳನ್ನ ಹೈಡ್ ಮಾಡಿ ನೀಟಾಗಿ ಕಾಣಿಸೋ ತರ ರೆಡಿ ಮಾಡ್ಕೋಬಹುದು. ಹೈ ವೋಲ್ಟೇಜಸ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಲ್ಲೆಲ್ಲ ಸ್ವಿಚಸ್ಗಳು ಕ್ಲೋಸ್ ಆಗಿರೋಂತಹ ಪಾಯಿಂಟ್ಗಳನ್ನ ಇಡಿಸಿದ್ರೆ ಮಾತ್ರ ಸೇಫ್ಟಿ ಇರುತ್ತೆ. ಮೀನ್ಸ್ ನಾವು ಪ್ಲಗ್ ಮಾಡಿದಾಗ ಮಾತ್ರ ವರ್ಕ್ ಆಗ್ತಾ ಇರುತ್ತೆ, ಅದನ್ನ ರಿಮೂವ್ ಮಾಡ್ತು ಅಂತಂದ್ರೆ ಶಟ್ ಡೌನ್ ಆಗುತ್ತೆ, ಕ್ಲೋಸ್ ಆಗ್ಬಿಡುತ್ತೆ. ಮತ್ತೆ ಯೂಸ್ ಮಾಡ್ಬೇಕು ಅಂತಂದ್ರೆ ಡೈರೆಕ್ಟ್ ಆಗಿ ಪ್ಲಗ್ ಮಾಡಕ್ ಆಗಲ್ಲ, ವುಡನ್ ಸ್ಟಿಕ್ಸ್ ಅಥವಾ ಟೆಸ್ಟರ್ ಗಳನ್ನ ಸಹಾಯದಿಂದ ಓಪನ್ ಮಾಡಿ ಹಾಕ್ಬೇಕಾಗತ್ತೆ. ನೀವೇನಾದ್ರೂ ಕ್ವಾಲಿಟಿ ಕನ್ಸ್ಟ್ರಕ್ಷನ್ ಕಡಿಮೆ ಬೆಲೆ ಮಾಡೋರ್ನ ನೋಡ್ತಾ ಇದ್ರಾ, ಕನಸಿನ ಮನೆ ಕಟ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರಾ, ಡೋಂಟ್ ವರಿ ವೀಕ್ಷಕರೇ, ನಾನು ನಿಮ್ಗೆ ಪ್ರೆಸೆಂಟ್ ಮಾಡ್ತಾ ಇರುವಂತದ್ದು ಆರ್ ಸಿ ಸಿ ರಿಲಯಬಲ್ ಕನ್ಸಲ್ಟೆಂಟ್ಸ್ ಅಂಡ್ ಕನ್ಸ್ಟ್ರಕ್ಷನ್ಸ್. ಸೊ ನಿಮ್ಮ ಅಗತ್ಯಕ್ಕೆ ತಕ್ಕಂತ ಎಲ್ಲ ರೀತಿ ಪ್ಯಾಕೇಜಸ್ ಗಳಿದೆ. ಸೊ ಬೇಸಿಕ್, ಮೀಡಿಯಂ, ಪ್ರೀಮಿಯಂ ಎಲ್ಲ ರೀತಿಯ ಮನೆಗಳನ್ನ ಇವರು ಕಟ್ಸ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಕೈಗೆಟುಕುವ ದರದಲ್ಲಿ ಕ್ವಾಲಿಟಿ ಕನ್ಸ್ಟ್ರಕ್ಷನ್ಸ್ ಬೇಕಂತಂದ್ರೆ ಆರ್ ಸಿ ಸಿ ಮೇಲ್ಗಡೆ ಬರ್ತಾ ನಂಬರ್ನ ಕಾಂಟ್ಯಾಕ್ಟ್ ಮಾಡಬಹುದು, ನಿಮ್ಮ ಕನಸಿನ ಮನೆಯನ್ನ ನನಸಾಗಿಸ್ಕೋಬಹುದು. ನಮಗೆ ಯೂಸೇ ಆಗಲ್ಲ ಅಥವಾ ನಾವು ಯೂಸ್ ಮಾಡಲ್ಲ ಅಂತಹ ಪಾಯಿಂಟ್ಗಳನ್ನ ಎಕ್ಸ್ಟ್ರಾ ಹಾಕ್ಸೋದ್ರಿಂದ ವೇಸ್ಟ್ ಆಗುತ್ತೆ. ಯಾವುದೇ ಸ್ವಿಚ್ ಸಾಕೆಟ್ಸ್ ಹಾಕ್ಸಿದ್ರು ಫೈರ್ ರೆಸಿಸ್ಟೆನ್ಸ್ ಇರಲೇಬೇಕಾಗುತ್ತೆ. ವೈರ್ಗಳ ರೆಸಿಸ್ಟೆನ್ಸ್ ಪವರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕಡಿಮೆ ರೆಸಿಸ್ಟೆನ್ಸ್ ಪವರ್ನ ಹಾಕ್ಸಿ ಹೆಚ್ಚಿನ ರೆಸಿಸ್ಟೆನ್ಸ್ ಪವರ್ ಅಂತಹ ಮೆಟೀರಿಯಲ್ಗಳನ್ನ ಯೂಸ್ ಮಾಡೋದ್ರಿಂದ ಬರ್ನ್ ಆಗುತ್ತೆ, ಇಲ್ಲಾಂದ್ರೆ ಬ್ಲಾಸ್ಟ್ ಆಗೋ ಚಾನ್ಸಸ್ ಇರುತ್ತೆ. ಕೆಪಾಸಿಟಿ ಮಸ್ಟ್ ಅಂಡ್ ಶುಡ್ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಒನ್ ಆರ್ ಟೂ ಅಲೋಯನ್ಸಸ್ ನ ಹಾಕಿಸ್ಬೇಕಾಗುತ್ತೆ. ಅಪ್ರಾಕ್ಸಿಮೇಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ ಹೇಳೋದಾದ್ರೆ ಲಿವಿಂಗ್ ರೂಮ್ ಗಳಿಗಾದ್ರೆ 6 ಆಂಪ್ಸ್ ಸ್ವಿಚಸ್, 5 ಸಾಕೆಟ್ಸ್, ನಾರ್ಮಲ್ 5 ಸ್ವಿಚಸ್ ಬೇಕಾಗುತ್ತೆ. ಇದಿಷ್ಟು ಟಿವಿ, ಡಿಟಿಎಚ್, ಚಾರ್ಜಿಂಗ್, ಐರನಿಂಗ್ ಅಂಡ್ ಸ್ಪೇರ್ಸ್ ಗೋಸ್ಕರ ಬೇಕಾಗುತ್ತೆ. ಏರ್ ಕಂಡೀಷನರ್ ಸ್ಪೇರ್ಸ್ ಗೋಸ್ಕರ 16 ಆಂಪ್ಸ್ ಸ್ವಿಚಸ್, 2 ಸಾಕೆಟ್ಸ್, 2 ಸ್ವಿಚಸ್ ಬೇಕಾಗುತ್ತೆ. 2 ಲೈಟ್ಸ್, 2 ಫ್ಯಾನ್ಸ್, ಎಂಟ್ರೆನ್ಸ್ ಲೈಟ್ ಗೋಸ್ಕರ ನಂಬರ್ ಆಫ್ ಸ್ವಿಚಸ್ 6 ಆಂಪ್ಸ್ ಬೇಕಾಗುತ್ತೆ, 5 ಸ್ವಿಚಸ್ ಬೇಕಾಗುತ್ತೆ. ಬೆಡ್ರೂಮ್ ಗಳಾಯ್ತು ಅಂತಂದ್ರೆ 6 ಆಂಪ್ಸ್ ಸ್ವಿಚಸ್, 3 ಸಾಕೆಟ್ಸ್, 3 ಸ್ವಿಚಸ್ ಬೇಕಾಗುತ್ತೆ. ಟಿವಿ, ಡಿಟಿಎಚ್, ಚಾರ್ಜಿಂಗ್ ಪರ್ಪಸ್, ನೈಟ್ ಲ್ಯಾಂಪ್, ಸ್ಟಡಿ ಲ್ಯಾಂಪ್ ಗೋಸ್ಕರ ಬೇಕಾಗುತ್ತೆ.
ಏರ್ ಕಂಡೀಷನರ್ ಏನಾದ್ರು ಯೂಸ್ ಮಾಡ್ತೀವಿ ಅಂತಂದ್ರೆ 16 ಆಂಪ್ಸ್ ಸ್ವಿಚ್ ಒನ್ ಸಾಕೆಟ್ ಒನ್ ಸ್ವಿಚ್ ಬೇಕಾಗುತ್ತೆ 6 ಆಂಪ್ಸ್ 3 ಸ್ವಿಚಸ್ 3 ಸಾಕೆಟ್ಸ್ ಬೇಕಾಗುತ್ತೆ ಲೈಟ್ಸ್ ಫ್ಯಾನ್ ಹಾಗೇನೆ ನೈಟ್ ಲ್ಯಾಂಪಿಗೋಸ್ಕರ ಕಿಚನ್ ಗೆ ಬಂತು ಅಂತಂದ್ರೆ 6 ಆಂಪ್ಸ್ ಸ್ವಿಚಸ್ 3 ಸಾಕೆಟ್ಸ್ 3 ಸ್ವಿಚಸ್ ಬೇಕಾಗುತ್ತೆ ರೆಫ್ರಿಜರೇಟರ್ ಮಿಕ್ಸರ್ ಅಂಡ್ ಚಿಮ್ನಿಗೋಸ್ಕರ 16 ಆಂಪ್ಸ್ ಸ್ವಿಚಸ್ 2 ಸಾಕೆಟ್ 2 ಸ್ವಿಚಸ್ ಬೇಕಾಗುತ್ತೆ ಮೈಕ್ರೋವೇವ್ ಅಂಡ್ ಪ್ಯೂರಿಫೈಯರ್ ಗೋಸ್ಕರ 6 ಆಂಪ್ಸ್ 3 ಸ್ವಿಚಸ್ 3 ಸಾಕೆಟ್ಸ್ ಬೇಕಾಗುತ್ತೆ ಲೈಟ್ ಫ್ಯಾನ್ ಎಕ್ಸಾಸ್ಟ್ ಗೋಸ್ಕರ ಸಿಂಗಲ್ ಬಾತ್ರೂಮ್ ಗಾಯ್ತು ಅಂತಂದ್ರೆ 6 ಆಂಪ್ಸ್ 1 ಸಾಕೆಟ್ 1 ಸ್ವಿಚ್ ಬೇಕಾಗುತ್ತೆ ಶೇವಿಂಗ್ ರೇಜರ್ ಚಾರ್ಜಿಂಗ್ ಪರ್ಪಸ್ ಗೋಸ್ಕರ 16 ಆಂಪ್ಸ್ 1 ಸಾಕೆಟ್ 1 ಸ್ವಿಚ್ ಬೇಕಾಗುತ್ತೆ ಗೀಸರ್ ಪಾಯಿಂಟ್ ಗೋಸ್ಕರ 6 ಆಂಪ್ 2 ಸ್ವಿಚಸ್ 2 ಸಾಕೆಟ್ ಲೈಟ್ ಎಕ್ಸಾಸ್ಟ್ ಫ್ಯಾನ್ ಗೋಸ್ಕರ 2 ಬಾತ್ರೂಮ್ಸ್ ಗೆ ಮಾಡ್ಸೋದಾದ್ರು ಇದನ್ನ ಸೇಮ್ ಆಸ್ ಯೂಶುವಲ್ ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಡೈನಿಂಗ್ ರೂಮ್ ಗಾದ್ರೆ 6 ಆಂಪ್ 1 ಸಾಕೆಟ್ 1 ಸ್ವಿಚ್ ಚಾರ್ಜಿಂಗ್ ಪರ್ಪಸ್ ಗೋಸ್ಕರ ಬೇಕಾಗುತ್ತೆ 6 ಆಂಪ್ಸ್ 3 ಸ್ವಿಚಸ್ 3 ಸಾಕೆಟ್ಸ್ ಲೈಟ್ ಫ್ಯಾನ್ ಎಕ್ಸಾಸ್ಟ್ ಗೋಸ್ಕರ 16 ಆಂಪ್ಸ್ ಟು 1 ಸಾಕೆಟ್ 1 ಸ್ವಿಚಸ್ ಬೇಕಾಗುತ್ತೆ ವಾಷಿಂಗ್ ಮಷೀನ್ ಗೋಸ್ಕರ ಪಾರ್ಕಿಂಗ್ ಏರಿಯಾ ಅಥವಾ ಗ್ಯಾರೇಜ್ ಏರಿಯಾದಲ್ಲಿ 6 ಆಂಪ್ಸ್ 1 ಸಾಕೆಟ್ 1 ಸ್ವಿಚ್ ಬೇಕಾಗುತ್ತೆ ಎಮರ್ಜೆನ್ಸಿ ಕನೆಕ್ಷನ್ ಗೋಸ್ಕರ 6 ಆಂಪ್ಸ್ 2 ಸ್ವಿಚಸ್ 2 ಸಾಕೆಟ್ಸ್ ಎಕ್ಸ್ಟೀರಿಯರ್ ಲೈಟ್ ಗೋಸ್ಕರ ಬೇಕಾಗುತ್ತೆ ಔಟ್ ಸೈಡ್ ಸೆಟ್ ಬ್ಯಾಕ್ ಅಥವಾ ವರಾಂಡಾಗೋಸ್ಕರ 6 ಆಂಪ್ಸ್ 1 ಸಾಕೆಟ್ 1 ಸ್ವಿಚಸ್ ಬೇಕಾಗುತ್ತೆ ಪರ್ 10 ಸ್ಕ್ವೇರ್ ಮೀಟರ್ ಪ್ಯಾಸೇಜ್ ಗೋಸ್ಕರ ಇದಿಷ್ಟು ಬೇಸಿಕ್ ನೀಡ್ ಗೋಸ್ಕರ ಹೆಚ್ಚಿಗೆ ಬೇಕಾಯ್ತು ಅಂತಂದ್ರೆ ಒಂದನ್ನ ಆಡ್ ಮಾಡ್ಕೋತಾ ಹೋದ್ರೆ ಪರ್ಫೆಕ್ಟ್ ಆಗುತ್ತೆ ಅಟ್ ಪ್ರೆಸೆಂಟ್ ಇಷ್ಟನ್ನು ಹಾಕಿಸ್ಬೇಕು ಅಂತಂದ್ರೆ ಎಲೆಕ್ಟ್ರಿಷಿಯನ್ ಚಾರ್ಜಸ್ 50 to 60,000 ತಗೊಳ್ತಾರೆ ಹಾಗೇನೆ ಮೆಟೀರಿಯಲ್ ಕಾಸ್ಟ್ 1 lakh ಆಗೇ ಆಗುತ್ತೆ ಗುಡ್ ಮೆಟೀರಿಯಲ್ಸ್ ನ ಪರ್ಚೇಸ್ ಮಾಡ್ತೀವಿ ಅಂದ್ರೆ ನಂಬರ್ ಆಫ್ ಸ್ವಿಚಸ್ ಸಾಕೆಟ್ಸ್ ವೈರಿಂಗ್ ಎಲ್ಲ ಆಡ್ ಆಗ್ತಾ ಹೋದಂಗೆನೆ ಚಾರ್ಜಸ್ ಇನ್ಕ್ರೀಸ್ ಆಗೇ ಆಗುತ್ತೆ ಸಾಕೆಟ್ಸ್ ಆಗ್ಲಿ ಸ್ವಿಚಸ್ ಆಗ್ಲಿ ವೈರಿಂಗ್ ಆಗ್ಲಿ ಕಲರ್ ಮೇಲೆ ಡಿಪೆಂಡ್ ರೇಟ್ ಅಲ್ಲ ವೈರಿಂಗ್ ಅಲ್ಲಿ ಗೋಲ್ಡ್ ಆದ್ರೆ ಜಾಸ್ತಿ ಆಗುತ್ತೆ ಸಿಲ್ವರ್ ಆದ್ರೆ ಮೀಡಿಯಂ ರೇಂಜ್ ಬರುತ್ತೆ ಇದು ರೇಟ್ ಹಾಗೆ ಕ್ವಾಲಿಟಿಗೆ ಅಪ್ಲೈ ಆಗುತ್ತೆ ಸ್ವಿಚ್ ಬೋರ್ಡ್ ಸ್ವಿಚಸ್ ಇದನ್ನು ಸಹ ಕಲರ್ ಇಂಪಾರ್ಟೆಂಟ್ ವೈಟ್ ಆದ್ರೆ ಕಡಿಮೆ ಕಾಸ್ಟ್ ಆಗುತ್ತೆ ಬೇರೆ ಕಲರ್ ಹೋಗ್ತೀವಿ ಅಂತಂದ್ರೆ ರೇಟ್ ಚೇಂಜಸ್ ಆಗುತ್ತೆ ಬೇಸಿಕ್ ಕಲರ್ ಗಳಾಯ್ತು ಅಂದ್ರೆ ಮೀಡಿಯಂ ರೇಂಜ್ ಗೆ ಆಗುತ್ತೆ ಇಲ್ಲ ಗೋಲ್ಡ್ ಸಿಲ್ವರ್ ಗೆ ಹೋದ್ರೆ ಇನ್ನು ಕಾಸ್ಟ್ ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ ಮಾಡೆಲ್ ಗಳು ಕಂಪನಿ ಮೇಲೂ ಸಹ ಇದು ಡಿಪೆಂಡ್ ಆಗಿರುತ್ತೆ ಮಸ್ಟ್ ಅಂಡ್ ಶುಡ್ ಒಳ್ಳೆ ಕ್ವಾಲಿಟಿ ದನ್ನೇ ಹಾಕಿಸ್ಬೇಕಾಗುತ್ತೆ ಎಲೆಕ್ಟ್ರಿಕಲ್ ಐಟಮ್ಸ್ ಗೆ ಯಾವುದೇ ಗ್ಯಾರಂಟಿ ವ್ಯಾರಂಟಿ ಇರಲ್ಲ ಹೆಚ್ಚಿನ ರೆಪ್ಯೂಟೆಡ್ ಅಂಗಡಿಗಳಿಗೆ ಹೋಗಿ ಪರ್ಚೇಸ್ ಮಾಡೋದ್ರಿಂದ ತಕ್ಕ ಮಟ್ಟಿಗೆ ಟೆನ್ಷನ್ ಫ್ರೀ ಆಗಿರ್ಬೋದು ಅವರ ಹೆಸರು ಉಳಿಸ್ಕೊಳ್ಳೋಕೋಸ್ಕರನಾದ್ರೂ ಒಳ್ಳೆ ಮೆಟೀರಿಯಲ್ ನ ಸಪ್ಲೈ ಮಾಡ್ತಿರ್ತಾರೆ ರೇರ್ ಕೇಸಸ್ ಅಲ್ಲಿ ಫ್ಲಕ್ಚುಯೇಷನ್ ಜಾಸ್ತಿ ಆಗಿ ಹಾಳಾದ್ರೆ ಪರವಾಗಿಲ್ಲ ನಾರ್ಮಲ್ ಆಗಿ ಏನಾದ್ರೂ ಹಾಳಾಯ್ತು ಅಂತಂದ್ರೆ ಅದು ಒಳ್ಳೆ ಕ್ವಾಲಿಟಿ ಆಗಿರೋ ಚಾನ್ಸಸ್ ಇರಲ್ಲ ಕ್ವಾಲಿಟಿನ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಆಗಾಗ ಬರ್ನ್ ಆಗೋ ಚಾನ್ಸಸ್ ಬ್ಲಾಸ್ಟ್ ಆಗೋ ಚಾನ್ಸಸ್ ಇದ್ದೇ ಇರುತ್ತೆ ಹೈ ಕ್ವಾಲಿಟಿ ಗುಡ್ ಕ್ವಾಲಿಟಿ ಆಯ್ತು ಅಂತಂದ್ರೆ ಯಾವ ಅಂಗಡಿಗಳಾದ್ರೂ ತೊಂದರೆ ಇಲ್ಲ ಅದೇನೆ ಕ್ವಾಲಿಟಿನೇ ಕಡಿಮೆ ಇದ್ದು ರೇಟ್ ಜಾಸ್ತಿ ಆಯ್ತು ಅಂದ್ರೆ ತುಂಬಾ ಲಾಸ್ ಆಗುತ್ತೆ ನಮಗೆ ಎಸ್ಟಿಮೇಷನ್ ಹಾಕಿ ಕಂಪೇರ್ ಮಾಡೋದಕ್ಕಿಂತ ಒಳ್ಳೆಯ ರೇಟಿಂಗ್ಸ್ ಇದೆಯಾ ಆ ಅಂಗಡಿಗೆ ಅವರ ಹಿಸ್ಟ್ರಿನ ತಿಳ್ಕೊಂತು ಅಂದ್ರೆ ನಮಗೆ ಯೂಸ್ಫುಲ್ ಆಗುತ್ತೆ ಆದಷ್ಟು ಎಲೆಕ್ಟ್ರಿಕಲ್ ಐಟಮ್ಸ್ ನ ರಿಟರ್ನ್ಸ್ ತಗೊಳ್ಳಲ್ಲ ಅವರು ಹಾಗಾಗಿ ಫಸ್ಟ್ ಯೋಚನೆ ಮಾಡಿ ಪರ್ಚೇಸ್ ಮಾಡ್ಕೋಬೇಕಾಗುತ್ತೆ ಎಷ್ಟೇ ಒಳ್ಳೆ ಕಂಪನಿ ಆಯ್ತು ಅಂದ್ರೆ ಅಷ್ಟೇ ಅಂಗಡಿಗಳಾಯ್ತು ಅಂದ್ರೆ ಅಷ್ಟೇ ಅವ್ರು ಹೇಳೋದು ಒಂದೇ ಮಾತು ಯಾವುದೇ ವ್ಯಾರಂಟಿ ಗ್ಯಾರಂಟಿ ಕೊಡಲ್ಲ ಅಂತ ಯಾವುದೇ ರೆಸ್ಪಾನ್ಸಿಬಿಲಿಟಿ ಅವರು ತಗೊಳ್ಳಲ್ಲ ಇಷ್ಟು ಡೀಟೇಲ್ಸ್ ನ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಈ ಡೀಟೇಲ್ಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ನಾಲೆಡ್ಜ್ ಇಸ್ ಆಲ್ವೇಸ್ ಪವರ್